ಇದು ಬಂದು ಗ್ರೇ ಆಯಿಸ್ಟರ್ ಸರ್. ಗ್ರೇ ಆಯಿಸ್ಟರಾ? ಹೌದು ಸರ್. ಹಾಂ, ಗ್ರೇ ಅಂದ್ರೆ ತಲೆ ಮೇಲೆ ಸ್ವಲ್ಪ ಬೂದಿ ಬಣ್ಣ ಇದೆ ಅದಕ್ಕೆ ಹೌದು ಅಲ್ಲ. ಸರ್. ಹೌದು ಹಾಂ, ಆಮೇಲೆ ಇದು ತಂದು ಒಂದು 20 ದಿನ ಆಗಿದೆ ಸರ್. ಆಮೇಲೆ 20 ದಿನ ಆಯಿತು. ನಿನ್ನ ಪ್ರಕಾರ ಬೆಳವಣಿಗೆ ಸರಿ ಇದೆಯಾ? ಹಾಂ ಚೆನ್ನಾಗಿ ಬಂದಿದೆ ಸರ್. ಅಂದರೆ ಇನ್ನೂ ಚೆನ್ನಾಗಿ ರೂಮ್ ಮಡಗಿದ್ರೆ ಇನ್ನೂ ಚೆನ್ನಾಗಿ. ಹಾಂ, ರೂಮ್ ಅಷ್ಟು ಸರಿಯಾಗಿಲ್ಲ. ಹೌದು ಸರ್. ಏನು ಪ್ರಾಬ್ಲಮ್ ಇತ್ತು ಈ ರೂಮಲ್ಲಿ? ಅಂದರೆ ಯಾರೂ ತಿರುಗಾಡ್ಬಾರ್ದಾಗಿತ್ತು ಸರ್. ಹಾಂ, ಇನ್ನು ಸ್ಟೆರೈಲ್ ಆಗಿಡ್ಬೇಕಾಗಿತ್ತು ಅಲ್ಲ. ಹೌದು ಸರ್. ಹಾಂ, ಅದೊಂದು. ಮತ್ತೆ ಬೆಳಕು? ಬೆಳಕು ಮೀಡಿಯಮಾಗಿ ಬಂದರೆ ಎಲ್ಲ ಜಾಸ್ತಿ ಬಂದಿದೆ ಸರ್. ಮೀಡಿಯಮಾಗಿ ಬರಬೇಕು ಸರ್ ಬೆಳಕು. ಬೆಳಕು ಹೆಚ್ಚಾಯ್ತಾ? ಹೌದು ಸರ್. ಹೆಚ್ಚಾದ್ರೆ ಏನಾಗುತ್ತೆ? ಹೇಳಿ. ಇಳುವರಿ ಕಮ್ಮಿ ಆಗುತ್ತೆ ಸರ್. ಇಳುವರಿ ಕಮ್ಮಿ ಆಗುತ್ತಾ? ಹ್ಞೂ, ಆಯ್ತು. ಇದ್ರ ಹೆಸರು ಗ್ರೇ ಆಯಿಸ್ಟರ್ ಮಶ್ರೂಮ. ಗ್ರೇ ಮಶ್ರೂಮ. ಏನು? ಗ್ರೇ ಆಯಿಸ್ಟರ್ಸ್. ಗ್ರೇ ಆಯಿಸ್ಟರ್. ಆ ಇನ್ನೊಂದು? ಅದು ವೈಟ್ ಸರ್. ಅದು ವೈಟ್. ನಿನ್ನೆ ನೋಡಿದ್ದು ವೈಟು, ಇದು ಗ್ರೇ. ಗ್ರೇ ಸರ್. ಆಯಿತು. ಇದಕ್ಕೂ ಏನು ವ್ಯತ್ಯಾಸ ಇದೆ ಬೇರೆ? ಆಮೇಲೆ ಅದು ವೈಟಾಗಿ ಬರುತ್ತೆ ಸರ್ ಮೇಲೆ. ಅಲ್ಲ, ಬಣ್ಣ ಬಿಟ್ಟರೆ ಶೇಪಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಹೌದು ಸರ್. ಇದು ಗುಂಪಾಗಿ ಬಂದಿದೆ ಸರ್. ಗುಂಪಲ್ಲಿ ಬಂದಿದೆ ಇದು. ಇದು ಯಾವ ಕಟ್ಟಿಂಗಿಗೆ ರೆಡಿ ಆಗುತ್ತೆ ಕಟಾವು? 4 ದಿನ ಸರ್. ಇನ್ನು 4 ದಿನ ಬೇಕಾ? ಹೌದು ಸರ್. ಇವತ್ತು ಎರಡನೇ ದಿವಸನಾ? ಹೌದು ಸರ್. ಎರಡನೇ ಕಟ್ ಮಾಡ್ದಂಗೆ ಹೊಸದು ಬರುತ್ತಾ? 10 ದಿನ ಹುಡ್ಕೋ ಬರುತ್ತೆ ಸರ್. ಪುನಃ ಎರಡನೇ ಬ್ಯಾಚಾ? ಎರಡನೇ ಬ್ಯಾಚ್. ಆಯಿತು.